Gruhalakshmi. ಆ ಮೀರಾ ಸೊಕ್ಕು ಅಡ್ಗೋ ಕಾಲ ಬಂದಾಯ್ತು. ತಾನು ಗೆದ್ದೆ ಗೆಲ್ತೀನಿ ಅಂತ ಅವತ್ತು ನಮ್ಮ ಮನೆ ಮುಂದೆ ಬಂದು ತಲೆ ಎತ್ತಿ ಹೇಳೋದ್ರು. ಆದ್ರೆ ಇವತ್ತು ಕೋರ್ಟಲ್ಲಿ ನಮ್ಮನ್ನ ತಲೆ ಎತ್ತಿ ನೋಡೋ ಶಕ್ತಿನೇ ಕಳ್ಕೊಂಡಿದ್ದಾಳೆ. Open court. Criminal appeal number 32/17, Basaveshwar Nagar Police Station versus Raghav. ಮಿಸ್ಟರ್ ಅನಂತ ಕೃಷ್ಣ ಬಂದಿಲ್ಲ, ಅವ್ರ ಪರವಾಗಿ ಬೇರೆ ಯಾರಾದರೂ ವಾದ ಮಾಡ್ತಾರಾ? ಮಹಾಸ್ವಾಮಿ, ನಿಮ್ ಮೇಲೆ ಹಲ್ಲೆ ನಡೆದಿದ್ದ ವಿಷಯ ಗೊತ್ತಾಯ್ತು. ಸಾರಿ, ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಈ ಮೊಕದ್ದಮೆಯಿಂದ ನಿಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ನನಗೂ ಏನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಮಹಾಸ್ವಾಮಿ. ದರೋಡೆ ಮಾಡೋ ಹೆಸರಲ್ಲಿ ಅವ್ರು ನನ್ನ ಹತ್ರ ಬಂದರು. ಇನ್ನು ಮುಂದೆ ನಿಮಗೆ ಸೆಕ್ಯೂರಿಟಿ ಅರೇಂಜ್ ಮಾಡಿಸ್ತೇನೆ. ಇಲ್ಲ ಮಹಾಸ್ವಾಮಿ, ಸೆಕ್ಯೂರಿಟಿ ಏನು ಬೇಡ, ಪರವಾಗಿಲ್ಲ. ನೋನೋ, ಇಂಥ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಮಿಸ್ಟರ್. ಏಕೆ ಯಾರು ಅಯ್ಯೋ
ನೀವೇನಾ ಈ ಕೇಸ್ ಹೊಸದಾಗಿ ಹ್ಯಾಂಡಲ್ ಮಾಡ್ತಾ ಇರೋ ಆಫೀಸರ್? ಹೌದು, ಇವರ ಅನ್ನೋರು. ಏಕೆ ಅವ್ರ ಮನೆಗೆ ಇಮಿಡಿಯೇಟ್ ಆಗಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನ ಸೆಂಟ್ರಿ ಹಾಕಿ? ನಿಮ್ಮವರು ಆಗಾಗ ಏಕೆ ಮನೆ ಸುತ್ತ ರೌಂಡ್ಸ್ ಹಾಕ್ತಾ ಇರಬೇಕು? ಎಸ್ ಯುವರ್ ಆನರ್. ಥ್ಯಾಂಕ್ ಯು ಯುವರ್ ಆನರ್. ದಟ್ಸ್ ಓಕೆ, ಪ್ಲೀಸ್ ರಿಲ್ಯಾಕ್ಸ್. ನಂದಿನಿ ಭಾರದ್ವಾಜ್. ಯುವರ್ ಆನರ್, ನನ್ನ ಮುಂದಿನ ವಿಟ್ನೆಸ್ ರೇವಂತ್ ರೆಡ್ಡಿ. ರಾಘವ್ ಶಾಂತಮ್ನವ್ರನ್ನ ಆಫೀಸ್ ಒಳಗಡೆ ಕರ್ಕೊಂಡು ಹೋಗಿದ್ದನ್ನ ಇವ್ರು ನೋಡಿದ್ದಾರೆ. ಯುವರ್ ಆನರ್, ಕರೆಸಿ ರೇವಂತ್ ರೆಡ್ಡಿ. ನಾನು ಹೇಳ್ದಾಗೆ ಹೇಳಿ, ನನ್ನ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಏನ್ ತಮ್ಮ ಹೆಸರು? ರೇವಂತ್ ರೆಡ್ಡಿ ಅಂತ. ರೇವಂತ್, ತಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನೊಂದು ಮೊಬೈಲ್ ಶೋರೂಮ್ ನಡೆಸ್ತಾ ಇದ್ದೀನಿ. ಹೇಳಿ ರೇವಂತ್ ರೆಡ್ಡಿ ಅವರ, ನವೆಂಬರ್ 16ನೇ ತಾರೀಕು ತಾವು ಏನು ನೋಡಿದ್ರಿ? ಅವತ್ತು ನನ್ನ ಕಾರಲ್ಲಿ ಮನೆಗೆ ಹೋಗ್ತಾ ಇದ್ದೆ ಮೇಡಮ್. ಆಗ ನಡುದಾರಿಲಿ ನನ್ನ ಕಾರ್ ಪಂಕ್ಚರ್ ಆಯಿತು. ಆಗ ನನ್ನ ಕಾರಿಂದ ಇಳಿದು ಸ್ಟೆಪ್ನಿ ಚೇಂಜ್ ಮಾಡ್ತಾ ಇದ್ದೆ. ನಾನಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲೇ ಇನ್ನೊಂದು ಕಾರ್ ಬಂದು ನಿಂತು. ಸ್ವಲ್ಪ ದೂರ ಅಂದರೆ ಎಷ್ಟು ದೂರ? ಒಂದು 25 ಅಡಿ ದೂರ ಇರ್ಬೋದು ಮೇಡಮ್. ಆಮೇಲೆ ಇವರು ಆ ಕಾರಿಂದ ಇಳಿದ್ರು ಮೇಡಮ್. ನಾನು ಯಾರೋ ಏನೋ ಅಂದ್ಕೊಂಡು ನನ್ನ ಪಾಡಿ ನನ್ನ ಕಾರ್ ಸ್ಟೆಪ್ನಿ ಚೇಂಜ್ ಮಾಡ್ತಾ ಇದ್ದೆ. ನೀವು ಇವರನ್ನು ನೋಡಿದ್ದು ಬೆಳಗ್ಗೆನ ರಾತ್ರಿನ? ರಾತ್ರಿ ಮೇಡಮ್. ಮುಂದೇನಾಯ್ತು? ಮತ್ತೇನೋ ಸೌಂಡ್ ಆದಂಗೆ ಆಯ್ತು. ಏನಂತ ತಿರುಗಿ ನೋಡಿದ್ರೆ ಇವರೊಬ್ರು ಹೆಂಗ್ಸನ್ನ ಕಷ್ಟಪಟ್ಟು ಕೆಳಗಡೆ ಇಳಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ನೋಡಿದ್ರೆ ಆ ಅಮ್ಮ ನಿಂತ್ಕೋತಾನು ಇಲ್ಲ, ನಡೀತಾನು ಇಲ್ಲ. ಅಂದ್ರೆ ಆ ಹೆಂಗ್ಸು ಪ್ರಜ್ಞೆ ತಪ್ಪಿರೋ ಹಾಗೆ ಕಾಣುತ್ತೆ. ನನ್ಗೆ ಯಾಕೋ ಆ ಸನ್ನಿವೇಶ ಸರಿ ಇದೆ ಅಂತ ಅನ್ನಿಸ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡೆ. ಆಮೇಲೆ ಏನಾಯ್ತು? ಏನಾಯ್ತು ಹೇಳಿ. ಅಷ್ಟೊತ್ತನಕ ಒದ್ದಾಡ್ತಿದ್ದವರು
ಒಂದೇ ಸಲ ಹೆಂಗ್ಸನ್ನ ಹೆಗ್ಲ ಮೇಲೆ ಎತ್ಕೊಂಡು ಆಫೀಸ್ ಒಳಗಡೆ ಹೊರಟೋದ್ರು. ನನಗೆ ಆಮೇಲೆ ಗೊತ್ತಾಗಿದ್ದು ಮೇಡಮ್, ಅದು ಡೆಡ್ ಬಾಡಿ ಅಂತ. ನಡೆದಾಗ ಎಷ್ಟೊತ್ತಾಗಿತ್ತು ಅಂತ ನಿಮ್ಗೇನಾದ್ರೂ ನೆನಪಿದ್ಯಾ? ಹಾಂ ಮೇಡಮ್, ಒಂದು 10:45 ಆಗಿತ್ತು. ಅಷ್ಟು ಕರೆಕ್ಟಾಗಿ ಟೈಮನ್ನ ಹೇಗೆ ಹೇಳ್ತೀರಾ? ನಾನವತ್ತು 7:30 ಶೋಗೆ ಹೆಬ್ಬುಲಿ ಸಿನಿಮಾ ನೋಡಿಕೊಂಡು ಹೋಗ್ತಾ ಇದ್ದೆ. ಮನೆ ಹತ್ತಿರದಲ್ಲೇ ಇತ್ತು ಮೇಡಮ್. ಆ ಕ್ಯಾಲ್ಕುಲೇಷನ್ನಲ್ಲೇ ಟೈಮಿಂಗ್ಸ್ ಹೇಳ್ತಾ ಇದ್ದೆ. ಬೇಕಾದ್ರೆ ನೋಡಿ ಮೇಡಮ್, ಟಿಕೆಟ್ ಇಲ್ಲೇ ಇದೆ. ಕೇಸ್ ಬಗ್ಗೆ ಟಿವಿಲಿ ನೋಡಿದೆ ಮೇಡಮ್. ಪಾಪ, ನೊಂದವ್ರಿಗೆ ಸಹಾಯ ಆಗಲಿ ಅಂತ ನಾನು ಸಾಕ್ಷಿ ಹೇಳಲಿಕ್ಕೆ ಬಂದೆ. ಟಿವಿಯಲ್ಲಿ ಬಂದಿದ್ದನ್ನ ನೋಡಿ ನೀವಾಗ ನೀವೇ ವಾಲಂಟ್ರಿ ಆಗಿ ಸಾಕ್ಷಿ ಹೇಳೋಕ್ ಬಂದಿದ್ದೀರಾ? ಹೌದು ಮೇಡಮ್. ಪ್ಲೀಸ್ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನೇ ಹೇಳಿದ್ರು, ರಾಘವ್ ಅವರು ಅವತ್ ರಾತ್ರಿ ಶಾಂತಮ್ನವ್ರ ಡೆಡ್ ಬಾಡಿನ ಆಫೀಸಿಗೆ ತಗೊಂಡು ಹೋಗಿದ್ದು ಅಷ್ಟೇ ನಿಜ. ಇಲ್ಲ ಅಂದಿದ್ರೆ ಶಾಂತಮ್ನವ್ರ ಡೆಡ್ ಬಾಡಿ ಅವರ ಆಫೀಸಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಡಿಫೆನ್ಸ್ ಅವ್ರ ಪ್ರಕಾರ ಶಾಂತಮ್ನವ್ರ ಕೊಲೆ ಆಗಿರೋದು ರಾತ್ರಿ 7:30 to 8 ಸಮಯದಲ್ಲಿ. ರಾಘವ್ ಅವರು ಬೇರೆ ಎಲ್ಲೋ ಕೊಲೆ ಮಾಡಿ ಶಾಂತಮ್ನವ್ರ ಡೆಡ್ ಬಾಡಿನ ಆಫೀಸಲ್ಲಿ ತಂದು ಮುಚ್ಚಿಟ್ಟಿದ್ದಾರೆ. That's all, Your Honor. After lunch break. ನಮಸ್ಕಾರ ಸರ್. ಓಹ್ ನಮಸ್ಕಾರ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹಾಂ ಹೇಳಿ ಸರ್. ಏನಿಲ್ಲ, ನಿಮ್ಗೆ ಅವತ್ತು ಹೇಳಿದ್ನಲ್ಲ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಫೈಲ್ಸು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ. ಮಾಡಿದ್ದೀರಾ? ಸಬ್ಮಿಟ್ ಮಾಡಿದ್ದೀವಲ್ಲ, ಒಂದು ಕಾಪಿ ನಿಮ್ಮ ಅಸ್ಟೆಂಟ್ಗೂ ಕೊಟ್ಟಿದ್ದೀವಿ. ಓಹ್ ಕೊಟ್ಟಿದ್ದೀರಾ? ಓಕೆ, ನಮ್ಮ ಅಸ್ಟೆಂಟ್ ಒಳಗಡೆ ಹೋಗಿದ್ದಾರೆ ಅದು ಫೈಲ್ ತರೋಕ್ಕೆ. ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಎಸ್ ಬಾಯ್, ಜೋಡಿ ಸರ್. ಓಕೆ ಸರ್. ಎನಿ ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್? ಏಕೆ ಇದೆ ಇವರ ಆನರ್.
ವಿಶ್ವಾಸಿ. ಸೋ ಮಿಸ್ಟರ್ ರೇವಂತ್ ರೆಡ್ಡಿಯವರು, ರೆಡ್ಡಿಯವರೇ, ತಾವೇನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ ಅದೇನು ಹೇಳಿದ್ರಲ್ಲ? ಮೊಬೈಲ್ ಶೋರೂಮ್ ಇಟ್ಕೊಂಡಿದ್ದೀನಿ ಸರ್. ಓ ಗುಡ್. ಈಗಿನ ಕಾಲದ ಟ್ರೆಂಡೇ ಮೊಬೈಲ್ ಅಲ್ಲ? ಹೌದು. ಬಿಸ್ನೆಸ್ ಚೆನ್ನಾಗಿ ನಡೀತಿದೆಯಾ? ತುಂಬ ಚೆನ್ನಾಗಿ ನಡೀತಿದೆ ಸರ್. ರೆಡ್ಡಿಯವರೇ, ತಮ್ಮ ಪ್ರಾಪರ್ ಯಾವುದು? ಚಿತ್ರದುರ್ಗ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 7 years ಆಯಿತು ಸರ್. 7 years. ನಿಮ್ಮ ತಂದೆ ತಾಯಿಯವರೆಲ್ಲ? ಅವ್ರು ಊರಲ್ಲೇ ಇದ್ದಾರೆ ಸರ್. ಯಾಕೆ ಇದೆಲ್ಲ ಕೇಳ್ತಾ ಇದ್ದೀರಾ? ಸುಮ್ಮನೆ ಹೀಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಅನ್ನಿಸ್ತು. ರೇವಂತ್ ರೆಡ್ಡಿಯವರೇ, ಇಲ್ಲಿಗೆ ಬಂದು 7 years ಆಯಿತು ಅಂತ ಹೇಳಿದ್ರಿ. ಹೌದು. ಹಾಗಿದ್ರೆ ನೀವು 3 years ಹಿಂದೆ ರಾಯಚೂರಲ್ಲಿ ಏನು ಮಾಡ್ತಾ ಇದ್ರಿ? ನಾನು ಇದುವರೆಗೂ ರಾಯಚೂರ್ಗೆ ಹೋಗೇ ಇಲ್ಲ. ಅಲ್ಲಿ ಯಾರು ನನಗೆ ಗೊತ್ತಿರೋರು ಇಲ್ಲ. ಆದರೆ ನಾನು ಹೇಳ್ತೀನಿ, 3 years ಹಿಂದೆ ನೀವು ರಾಯಚೂರಲ್ಲಿ ಇದ್ರಿ ಅಂತ. ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀವೇನೇನು ಹೇಳಿದ್ರೆ ಅದೆಲ್ಲ ನಿಜ ಆಗ್ಬಿಡುತ್ತಾ? ನೀವೇ ಸುಳ್ಳು ಹೇಳ್ತಾ ಇದ್ದೀರಾ. ಸರಿಯಾಗಿ ಮಾತಾಡೋದನ್ನ ಕಲೀರಿ. ಏ ರೆಡ್ಡಿ, ಎಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಿದೆಯಂದ್ರೆ ನಿಮಗೆ? ಕೋರ್ಟ್ ಇದು, ಎಚ್ಚರಿಕೆಯಿಂದ ಮಾತಾಡಿ. ಕ್ಷಮಿಸಿ ಮಹಾಸ್ವಾಮಿ, ಇವರು ಸುಳ್ಳು ಹೇಳ್ತಿದ್ದಾರೆ, ಅದಕ್ಕೆ ನಾನು ಹಾಗೆ ಹೇಳಿದೆ. ನಾನು ಯಾವ ರಾಯಚೂರಲ್ಲೂ ಇರಲಿಲ್ಲ. ಓಕೆ, ಈಗ ನಾನು ನಿಮಗೊಂದು ಫೋಟೋ ತೋರಿಸ್ತೀನಿ. ಆ ಫೋಟೋದಲ್ಲಿ ಇರೋದು ಯಾರು ಅಂತ ಹೇಳ್ತೀರಾ? ನೋಡಿ ಈ ಫೋಟೋ. ಅಲ್ಲ ರೀ ರೆಡ್ಡಿಯವರೇ, ಫೋಟೋದಲ್ಲಿರೋದು ಯಾರು ಅಂತ ಕೇಳಿದ್ರೆ ಯಾಕಿಷ್ಟು ಬೆವರ್ತಾ ಇದ್ದೀರಿ? ಇದೇನು ದೇವದ ಫೋಟೋನ? ಮನುಷ್ಯರ ಫೋಟೋ ಕಣ್ರಿ. ನನ್ಗೆ ಯಾರು ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನಾನು ಹೇಳ್ತೀನಿ ಕೇಳಿ, ಈ ಫೋಟೋದಲ್ಲಿರೋದು ನೀವೇ. ಇದರಲ್ಲಿ ನಿಮ್ಮ ಜೊತೆ ಇನ್ನೂ 2 ಅಪರಾಧಿಗಳಿದ್ದಾರೆ. ನೀವು ಹೇಳ್ತಾ ಇರೋದು ನಿಜಾನ? ಏಕೆ ಇವ್ರು ಕೈದಿನ? ಹೌದು ಮಹಾಸ್ವಾಮಿ. ತಗೊಳಪ್ಪ. ಕಸ್ಟಡಿಗೆ ತಗೊಳ್ಳಿ ಇವನ್ನ. ಇಲ್ಲ, ನನಗೇನು ಗೊತ್ತಿಲ್ಲ. ನನ್ನ ಕೈದಿ ಅಲ್ಲ, ನನ್ನ ಬಿಟ್ಬಿಡಿ. ಹೇಯ್, ಸುಮ್ಮನೆ ನಿಂತ್ಕೊಳ್ಳಯ್ಯ. ಜೈಲಿಂದ ತಪ್ಪಿಸ್ಕೊಂಡಿದ್ದು ಅಲ್ಲದೆ ಕೋರ್ಟಿಗೆ ಬಂದು ಸುಳ್ಳು ಸಾಕ್ಷಿ ಹೇಳ್ತಾ ಇದೆಯಾ?